Hello friends, ellargu namaskara. Neevu nodta irodu leela vlogs youtube channel. Ivattina ondu video dalli nanu nimage simple agi uppinkaina yav reeti haakodu anta ee video mulka tilistha idini. Neevu enadru first time nanna channel nodta idre like maadi hage subscribe maadi. Hagidre video na shuru madona banni. Friends, ivattina ondu recipe maavinkayi uppinkayi tumba sulabavagi ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಕಾಲಕ್ಕಂತೂ ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಇವತ್ತು ನನ್ನ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಖಾರದ ಪುಡಿ, 1/4 ಕಪ್ಪಷ್ಟು ಉಪ್ಪು, 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಮೆಂತೆ ಸಾಸಿವೆ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಯಾವುದು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಗ್ಲಾಸ್ ಜಾರ್ ತಗೊಂಡಿದ್ದೀನಿ. ಈಗ ಗ್ಲಾಸ್ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ನೆನಪಿಟ್ಕೊಳ್ಳಿ, ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಡ್ರೈ ಕ್ಲಾತಿಂದ ಚೆನ್ನಾಗಿ ವೈಪ್ ಮಾಡಿ ಆಮೇಲೆ ಕಟ್ ಮಾಡಬೇಕು. ಸ್ವಲ್ಪನೂ ತೇವಾಂಶ ಇರಬಾರ್ದು. ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿ ಬರಲ್ಲ, ಬೇಗ ಹಾಳಾಗುತ್ತೆ. ಈಗ ಮಾವಿನಕಾಯಿನ ನಾನು ಸ್ಪೂನಿಂದ ಹಾಕೊಳ್ತಾ ಇದ್ದೀನಿ. ಈಗ ಮಾವಿನಕಾಯಿ ಪೀಸಸ್ನ ಜಾರ್ ಒಳಗಡೆ ಹಾಕೊಂಡಾಗಿದೆ. ಈಗ ಇದರಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ಸಾಸಿವೆ ಮತ್ತು ಮೆಂತೆನ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಂಡಿರೋ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗ ಆಲ್ವೇಸ್ ಡ್ರೈ ಸ್ಪೂನ್ ಯೂಸ್ ಮಾಡಬೇಕು. ವೆಟ್ ಸ್ಪೂನನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಈಗ ನಾನು ಇಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸ್ಬಿಟ್ಟು ಆರಿಸಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಬಾರ್ದು. ಎಣ್ಣೆನ ಕಾಯಿಸಿ ಆರಿಸಿ ಆಮೇಲೆ ಹಾಕಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಯಾವುದೇ ಕಾರಣಕ್ಕೂ ಬಿಟ್ಟಿರಬಾರ್ದು. ಆಲ್ವೇಸ್ ಡ್ರೈ ಸ್ಪೂನ್ ಯೂಸ್ ಮಾಡಿ, ತೇವಾಂಶ ಸ್ವಲ್ಪನೂ ಇರಬಾರ್ದು. ಈಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಈಗ ಇನ್ನೊಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಸರಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿ ಶೇಕ್ ಮಾಡಿದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 2-3 ಡೇಸ್ ಹಾಗೆ ಬಿಡಬೇಕು. ಟೈಟಾಗಿ ಕ್ಲೋಸ್ ಮಾಡಬೇಕು. ಈಗ ಇದನ್ನು ಹಾಗೆ ಇಡೋಣ. ಇದನ್ನು 2-3 ಡೇಸ್ ಆದಮೇಲೆ ಓಪನ್ ಮಾಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, 3 ಡೇಸ್ ಹಾಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಬಾಟ್ಲ್ ಓಪನ್ ಮಾಡಬಾರ್ದು. ಈಗ 3 ಡೇಸ್ ಆಗಿದೆ. ಈಗ ಬಾಟಲ್ ಓಪನ್ ಮಾಡಿ ನೋಡೋಣ ಪಿಕ್ಕಲ್ ಯಾವ ರೀತಿ ಬಂದಿದೆ ಅಂತ. ಈಗ ಸಾಲ್ಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಒಂದು 50% ಮಾವಿನಕಾಯಿ ಸಾಫ್ಟಾಗಿರುತ್ತೆ. 1 ವೀಕ್ ಆದಮೇಲೆ ಫುಲ್ ಸಾಫ್ಟಾಗಿರುತ್ತೆ. ನೀವು 2-3 ಡೇಸ್ ಆದಮೇಲೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಮಾಡಿರೋದು. ಫ್ರೆಂಡ್ಸ್, ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಮಾಡಿರೋ ಮ್ಯಾಂಗೋ ಪಿಕ್ಕಲ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅಂತ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.